ಮಕ್ಕಳೇ ನಿಮಗೆಲ್ಲ ಸ್ವಾಗತ ಎಲ್ಲ ಜೀವಿಗಳ ರಚನೆ ಮತ್ತು ಕಾರ್ಯದ ಘಟಕವಾದ ಜೀವಕೋಶ ಅಥವಾ ಸೆಲ್ನ ಕೆಲವು ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಯಾವುದೇ ಒಂದು ಜೀವಕೋಶ ಅದು ಸಸ್ಯ ಜೀವಕೋಶವಾಗಿರ್ಬೋದು ಅಥವಾ ಪ್ರಾಣಿ ಜೀವಕೋಶವಾಗಿರ್ಬೋದು ಅದರಲ್ಲಿ ಮೂರು ಪ್ರಮುಖ ಭಾಗಗಳನ್ನು ಗುರುತಿಸಬಹುದು ಅವು ಯಾವುವೆಂದರೆ ಕೋಶಪೊರೆ ಕೋಶ ದ್ರವ್ಯ ಹಾಗೂ ಕೋಶಕೇಂದ್ರ ಕೋಶಕೇಂದ್ರವು ಆನುವಂಶೀಯ ವಸ್ತುವಾದ ಡಿ ಎನ್ ಎ ಯನ್ನು ಹೊಂದಿದ್ದು ಅದರ ಸುತ್ತ ಸಾಮಾನ್ಯವಾಗಿ ಕೋಶಕೇಂದ್ರ ಪೊರೆ ಎಂಬ ಒಂದು ಹೊದಿಕೆ ಇರುತ್ತದೆ ಹೀಗೆ ಕೋಶಕೇಂದ್ರ ಪೊರೆಯನ್ನು ಹೊಂದಿರುವ ಕೋಶಕೇಂದ್ರಕ್ಕೆ ನಿರ್ದಿಷ್ಟ ಕೋಶಕೇಂದ್ರ ಎಂದು ಕರೆಯಲಾಗುತ್ತದೆ ಇಂಥ ಜೀವಕೋಶಗಳಿಗೆ ಯು ಕ್ಯಾರಿಯೋಟಿಕ್ ಜೀವಕೋಶಗಳು ಎಂದು ಹೆಸರು ಎಲ್ಲ ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳು ಯು ಕ್ಯಾರಿಯೋಟಿಕ್ ಜೀವಕೋಶಗಳಿಗೆ ಉದಾಹರಣೆಗಳು ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳ ಜೀವಕೋಶಗಳಲ್ಲಿ ಕೋಶಕೇಂದ್ರ ಪೊರೆ ಇರುವುದಿಲ್ಲ ಇಂಥ ಜೀವಕೋಶಗಳಿಗೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಎಂದು ಹೆಸರು ಅಂದರೆ ಜೀವಿಗಳಲ್ಲಿ ಯುಕ್ಯಾರಿಯೋಟಿಕ್ ಹಾಗೂ ಪ್ರೊಕ್ಯಾರಿಯೋಟಿಕ್ ಎಂಬ ಎರಡು ಮೂಲಭೂತ ವಿಧದ ಜೀವಕೋಶಗಳಿವೆ ಈಗ ಕೋಶಪೊರೆಯಿಂದ ಪ್ರಾರಂಭಿಸಿ ಜೀವಕೋಶದ ವಿವಿಧ ಭಾಗಗಳ ರಚನೆ ಮತ್ತು ಕಾರ್ಯವನ್ನು ತಿಳಿದುಕೊಳ್ಳೋಣ ಕೋಶಪೊರೆ ಅಥವಾ ಸೆಲ್ ಮೆಂಬ್ರೇನ್ ಜೀವಕೋಶದ ಸುತ್ತ ಇರುವ ಹೊದಿಕೆಯಾಗಿದ್ದು ಜೀವಕೋಶದ ಗಡಿಯನ್ನು ಸೂಚಿಸುತ್ತದೆ ಜೀವಕೋಶದ ಗಾತ್ರ ಹಾಗೂ ಆಕಾರವನ್ನು ನಿರ್ಧರಿಸಿರುವ ಈ ಪೊರೆ ಕೋಶಕ್ಕೆ ರಕ್ಷಣೆಯನ್ನು ಸಹ ಒದಗಿಸುತ್ತದೆ ತನ್ನ ವಿಶಿಷ್ಟ ರಾಸಾಯನಿಕ ಸಂಯೋಜನೆಯಿಂದಾಗಿ ಪೊರೆಯು ಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ಕೋಶದ ಒಳಗೆ ಹಾಗೂ ಹೊರಗೆ ಸಾಗಾಣಿಕೆ ಮಾಡುವುದರಿಂದ ಪೊರೆಗೆ ಅರೆಪಾರಗಮ್ಯ ಪೊರೆ ಅಥವಾ ಸೆಮಿ ಪರ್ಮಿಯಬಲ್ ಪೊರೆ ಎಂಬ ಹೆಸರಿದೆ ವಸ್ತುಗಳ ಸಾಗಾಣಿಕೆಯಲ್ಲಿ ಕೋಶಪೊರೆಯ ಪಾತ್ರ ಹಾಗೂ ಅಲ್ಲಿ ನಡೆಯುವ ಕ್ರಿಯೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಚರ್ಚಿಸೋಣ ಕೋಶಪೊರೆಯು ಬ್ಯಾಕ್ಟೀರಿಯಾದಿಂದ ಪ್ರಾರಂಭಿಸಿ ಮಾನವನವರೆಗೆ ಎಲ್ಲ ಜೀವಿಗಳ ಜೀವಕೋಶಗಳಲ್ಲಿ ಕಂಡುಬರುತ್ತದೆ ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆಯ ಹೊರಗೆ ಇನ್ನೊಂದು ಹೊದಿಕೆ ಇರುತ್ತದೆ ಇದಕ್ಕೆ ಕೋಶ ಬಿತ್ತಿ ಅಥವಾ ಸೆಲ್ವಾಲ್ ಎಂದು ಹೆಸರು ಕೋಶ ಬಿತ್ತಿಯು ಸೆಲ್ಯುಲೋಸ್ ಎಂಬ ಹಲಸಕ್ಕರೆಯಿಂದ ಕೂಡಿದೆ ಇದು ಜೀವಕೋಶಕ್ಕೆ ಗಡುಸುತನವನ್ನು ನೀಡುತ್ತದೆ ಕೋಶಪೊರೆಯ ಒಳಗಡೆ ಏನೇನೆಲ್ಲ ಇದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಕೋಶಪೊರೆಯ ಒಳಗೆ ಕಂಡುಬರುವ ವಿಶಿಷ್ಟವಾದ ಅರೆದ್ರವ ರೂಪದ ವಸ್ತುವಿಗೆ ಕೋಶದ್ರವ್ಯ ಅಥವಾ ಸೈಟೋಪ್ಲಾಸಮ್ ಎಂದು ಹೆಸರು ಇದನ್ನು ಸೈಟೋಸಾಲ್ ಎಂದು ಕರೆಯಲಾಗುತ್ತದೆ ಕೋಶದ್ರವ್ಯವು ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ಕೂಡಿದ್ದು ಉಳಿದ ಭಾಗ ಸಾವಯವ ಮತ್ತು ನಿರವಯವ ವಸ್ತುಗಳಿಂದ ಕೂಡಿದೆ ಕೋಶದ್ರವ್ಯದ ಒಳಗೆ ಹಲವು ರೀತಿಯ ರಚನೆಗಳನ್ನು ಗಮನಿಸಬಹುದು ಇವುಗಳಿಗೆ ಕಣದಂಗಗಳು ಅಥವಾ ಸೆಲ್ ಆರ್ಗನೈಲ್ಸ್ ಎಂದು ಹೆಸರು ಒಂದೊಂದಾಗಿ ಈ ಕಣದಂಗಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ದ್ರವ್ಯದ ಒಳಗೆ ಎಲ್ಲ ಕಡೆ ಹರಡಿಕೊಂಡಿರುವ ಪೊರೆಗಳ ಜಾಲ ಒಂದಿದೆ ಇದಕ್ಕೆ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಎಂದು ಹೆಸರು ಇದರ ಕೆಲವು ಶಾಖೆಗಳು ಕೋಶ ಪೊರೆಯಿಂದ ಪ್ರಾರಂಭಿಸಿ ಕೋಶಕೇಂದ್ರ ಪೊರೆಯವರೆಗೆ ವಿಸ್ತರಿಸಿವೆ ಕೆಲವು ಶಾಖೆಗಳ ಹೊರಮೈ ಮೇಲೆ ರೈಬೊಸೋಮ್ ಎಂಬ ಸೂಕ್ಷ್ಮ ಕಣಗಳಿದ್ದು ಅಂಥ ಶಾಖೆಗಳನ್ನು ಒರಟು ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಎಂದು ರೈಬೊಸೋಮ್ಗಳು ಇಲ್ಲದ ಶಾಖೆಗಳನ್ನು ನುಣುಪು ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಎಂದು ಕರೆಯಲಾಗುತ್ತದೆ ಈ ಕಣದಂಗ ಜೀವಕೋಶದ ಒಳಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾಗೂ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ವಸ್ತುಗಳ ಸಾಗಾಣಿಕೆಗೆ ನೆರವಾಗುತ್ತದೆ ಇಲ್ಲಿ ನೀವು ನೋಡುತ್ತಿರುವ ಅಂಡಾಕಾರದ ಕಣದಂಗಗಳಿಗೆ ಮೈಟೋಕಾಂಡ್ರಿಯಾ ಎಂದು ಹೆಸರು ಎರಡು ಪೊರೆಗಳಿಂದ ಕೂಡಿರುವ ಮೈಟೋಕಾಂಡ್ರಿಯಾದಲ್ಲಿ ಒಳಪೊರೆಯು ಬೆರಳಿನಾಕಾರದ ಕ್ರಿಸ್ಟೆ ಎಂಬ ಮಡಿಕೆಗಳನ್ನು ಹೊಂದಿದೆ ಕ್ರಿಸ್ಟೆಗಳ ಮೇಲೆ ಅತಿಸೂಕ್ಷ್ಮ ಗಾತ್ರದ ಕಣಗಳಿವೆ ಇದನ್ನು ರಾಕರ್ ಕಣಗಳು ಎಂದು ಕರೆಯಲಾಗುತ್ತದೆ ಈ ಕಣಗಳು ಗ್ಲೂಕೋಸನ್ನು ಉತ್ಕರ್ಷಿಸುವ ಕ್ರಿಯೆಗೆ ಅಗತ್ಯವಾದ ಕಿಣ್ವಗಳನ್ನು ಸಂಲೇಷಿಸುತ್ತವೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ರಾಸಾಯನಿಕ ಶಕ್ತಿಯನ್ನು ಅಡಿನೋಸಿನ್ ಟ್ರೈಪಾಸ್ಫೇಟ್ ಎ ಟಿ ಪಿ ಎಂಬ ರಾಸಾಯನಿಕ ರೂಪದಲ್ಲಿ ಮೈಟೋಕಾಂಡ್ರಿಯಾಗಳು ಸಂಗ್ರಹಿಸಿ ಇಡುತ್ತವೆ ಈ ಕಾರಣಕ್ಕಾಗಿ ಮೈಟೊಕಾಂಡ್ರಿಯಾಗಳಿಗೆ ಜೀವಕೋಶದ ಸೂಕ್ಷ್ಮ ಶಕ್ತಿಗ್ರಹಗಳು ಎಂಬ ಹೆಸರಿದೆ ಇದೇ ರೀತಿ ಇನ್ನೊಂದು ಕಣದಂಗಗಳೆಂದರೆ ಪ್ಲಾಸ್ಟಿಡ್ಗಳು ಇವು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ ಪ್ಲಾಸ್ಟಿಡ್ಗಳಲ್ಲಿ ಒಳಪೊರೆ ಮಡಿಕೆಗಳನ್ನು ಹೊಂದಿರುವುದಿಲ್ಲ ಕೆಲವು ಪ್ಲಾಸ್ಟಿಡ್ಗಳಲ್ಲಿ ಯಾವುದೇ ರೀತಿಯ ವರ್ಣಿಕೆ ಇರುವುದಿಲ್ಲ ಇವುಗಳನ್ನು ಲ್ಯೂಕೋಪ್ಲಾಸ್ಟ್ಗಳು ಎಂದು ಕರೆಯಲಾಗುತ್ತದೆ ಇವು ಕೇವಲ ಆಹಾರ ಸಂಗ್ರಹಣೆಯಲ್ಲಿ ನೆರವಾಗುತ್ತದೆ ವಿವಿಧ ವರ್ಣಿಕೆಗಳಿರುವ ಪ್ಲಾಸ್ಟಿಕ್ಗಳಿಗೆ ಕ್ರೋಮೋಪ್ಲಾಸ್ಟ್ಗಳು ಎಂದು ಹೆಸರು ಇವು ಬಗೆ ಬಗೆಯ ಬಣ್ಣಗಳಿಗೆ ಕಾರಣವಾಗುತ್ತದೆ ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಎಂಬ ಹಸಿರು ಬಣ್ಣದ ವರ್ಣಿಕೆಯನ್ನು ಹೊಂದಿರುವ ಪ್ಲಾಸ್ಟಿಕ್ಗಳಿಗೆ ಕ್ಲೋರೋಪ್ಲಾಸ್ಟ್ಗಳು ಎಂದು ಕರೆಯಲಾಗುತ್ತದೆ ಕ್ಲೋರೋಪ್ಲಾಸ್ಟ್ಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಾರಣ ಅವುಗಳಿಗೆ ಜೀವಕೋಶದ ಅಡುಗೆ ಕೋಣೆಗಳು ಎಂಬ ಹೆಸರಿದೆ ಇನ್ನೊಂದು ಪ್ರಮುಖ ಕಣದಂಗವೆಂದರೆ ಗಾಲ್ಗಿ ಸಂಕೀರ್ಣ ವಿವಿಧ ರೀತಿಯ ರಚನೆಗಳನ್ನು ಹೊಂದಿರುವ ಕಾರಣ ಇದಕ್ಕೆ ಈ ಹೆಸರು ಜೀವಕೋಶಕ್ಕೆ ಅಗತ್ಯವಾಗುವ ಶ್ರವಿಕೆಗಳ ಉತ್ಪತ್ತಿಯಲ್ಲಿ ಗಾಲ್ಗಿ ಸಂಕೀರ್ಣ ಪ್ರಮುಖ ಪಾತ್ರ ವಹಿಸುತ್ತದೆ ಇಲ್ಲಿ ನೀವು ನೋಡುತ್ತಿರುವ ಇನ್ನೊಂದು ಕಣದಂಗವೇ ಲೈಸೋಸೋಮ್ ಇದು ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ ಇದು ಸಾಮಾನ್ಯವಾಗಿ ದುಂಡಾಕಾರವಾಗಿದ್ದು ಒಂದೇ ಒಂದು ಪೊರೆಯಿಂದ ಆವೃತವಾಗಿರುತ್ತದೆ ಲೈಸೋಸೋಮ್ನ ಪೊರೆಯ ಒಳಗೆ ನಲವತ್ತರಿಂದವೆ ಈ ಕಿಣ್ವಗಳು ಕೋಶದಲ್ಲಿರುವ ಅನಗತ್ಯ ವಸ್ತುಗಳನ್ನು ಹಾಗೂ ಅನುಪಯುಕ್ತ ಕಣದಂಗಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿವೆ ಅವಶ್ಯವಿದ್ದಲ್ಲಿ ಈ ಕಿಣ್ವಗಳು ಇಡೀ ಜೀವಕೋಶವನ್ನೇ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ ಹೀಗಾಗಿ ಲೈಸೊಸೋಮ್ಗಳಿಗೆ ಕೋಶದ ಆತ್ಮಹತ್ಯಾ ಸಂಚಿಗಳು ಎಂಬ ಹೆಸರಿದೆ ಇದುವರೆಗೆ ನಾವು ಗಮನಿಸಿದ ಈ ಐದು ಕಣದಂಗಗಳು ಪೊರೆಯಿಂದ ಆವೃತವಾಗಿವೆ ಪೊರೆಯಿಂದ ಆವೃತವಾಗಿಲ್ಲದ ಸೆಂಟ್ರೋಝೋಮ್ ಹಾಗೂ ರೈಬೋಝೋಮ್ ಎಂಬ ಕಣದಂಗಗಳು ಕೂಡ ಜೀವಕೋಶದಲ್ಲಿ ಕಂಡುಬರುತ್ತವೆ ಸೆಂಟ್ರೋಜೋಮ್ ಸಾಮಾನ್ಯವಾಗಿ ಕೋಶಕೇಂದ್ರದ ಮೇಲುಗಡೆ ಕಂಡುಬರುತ್ತದೆ ಸೆಂಟ್ರೋಸೋಮ್ನ ಒಳಗಡೆ ಇರುವ ಒಂದು ಜೊತೆ ರಚನೆಗಳಿಗೆ ಸೆಂಟ್ರಿಯೋಲ್ಗಳು ಎಂದು ಹೆಸರು ಪ್ರತಿಯೊಂದು ಸೆಂಟ್ರಿಯೋಲ್ ಹನ್ನೊಂದು ಸೂಕ್ಷ್ಮ ನಳಿಕೆಗಳಿಂದ ಕೂಡಿದ್ದು ಇದರಲ್ಲಿ ಎರಡು ಮಧ್ಯೆ ಇದ್ದರೆ ಉಳಿದು ಸುತ್ತಲೂ ಜೋಡಣೆಗೊಂಡಿರುತ್ತವೆ ಇದನ್ನು ಎರಡು ಪ್ಲಸ್ ಒಂಬತ್ತು ರಚನೆ ಎಂದು ಹೇಳಲಾಗುತ್ತದೆ ಕೋಶ ವಿಭಜನೆಯ ಹಂತದಲ್ಲಿ ಕದಿರು ಎಳೆಗಳ ಉತ್ಪತ್ತಿಯಲ್ಲಿ ಸೆಂಟ್ರಿಯೋಲ್ಗಳು ಭಾಗವಹಿಸುತ್ತವೆ ಚಲನಶೀಲ ಜೀವಕೋಶಗಳಲ್ಲಿ ಚಲನೆಗೆ ಕಾರಣವಾಗುವ ಕಶಾಂಗ ಅಂದರೆ ಫ್ಲಾಜೆಲ್ಲ ಹಾಗೂ ಲೋಮಾಂಗ ಅಂದರೆ ಸೀಲಿಯಾ ಸೆಂಟ್ರಿಯೋಲ್ಗಳಿಂದಲೇ ರೂಪುಗೊಳ್ಳುತ್ತವೆ ರೈಬೋಸೋಮ್ಗಳು ಕೋಶದ ಎಲ್ಲ ಕಡೆ ಹರಿದು ಹೋಗಿರುವ ಸೂಕ್ಷ್ಮ ಕಣದಂಗಗಳು ಕೋಶ ದ್ರವ್ಯದಲ್ಲಿ ಅಲ್ಲದೆ ಎಂಡೋಪ್ಲಾಸ್ಮಿಕ್ ರೆಟಿಕಮ್ನ ಶಾಖೆಗಳ ಮೇಲೆ ಹಾಗೂ ಕೋಶಕೇಂದ್ರದ ಒಳಗೂ ಇವು ಹಂಚಿ ಹೋಗಿವೆ ಎನ್ ಎ ಅಣುಗಳ ಸಹಾಯದಿಂದ ಜೀವಕೋಶಕ್ಕೆ ಅಗತ್ಯವಾದ ಎಲ್ಲ ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತವೆ ಹೀಗಾಗಿ ರೈಬೋಜೋಮ್ಗಳಿಗೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳು ಎಂಬ ಹೆಸರಿದೆ ಈ ಎಲ್ಲ ಕಣದಂಗಗಳನ್ನು ಕೋಶದ್ರವ್ಯದಲ್ಲಿ ಹಿಡಿದಿಟ್ಟುಕೊಂಡಿರುವ ರಚನೆಗಳಿಗೆ ಕೋಶ ಕಂಕಾಲ ಅಥವಾ ಸೈಟೋಸ್ಕೆಲಿಟನ್ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಸೂಕ್ಷ್ಮ ನಳಿಕೆಗಳು ಸೂಕ್ಷ್ಮ ತಂತುಗಳು ಹಾಗೂ ಸೂಕ್ಷ್ಮ ಕಾಯಗಳು ಎಂಬ ಮೂರು ರೀತಿಯ ರಚನೆಗಳು ಇರುತ್ತವೆ ಈಗ ನೀವು ನೋಡುತ್ತಿರುವುದು ಜೀವಕೋಶದ ಅತ್ಯಂತ ದೊಡ್ಡ ಹಾಗೂ ಪ್ರಮುಖ ಭಾಗ ಇದೇ ಕೋಶಕೇಂದ್ರ ಸಾಮಾನ್ಯವಾಗಿ ದುಂಡಾಗಿರುವ ಇದರ ಸುತ್ತಲೂ ಇರುವ ಪೊರೆಗೆ ಕೋಶಕೇಂದ್ರ ಪೊರೆ ಎಂದು ಹೆಸರು ಈ ಪೊರೆಯು ಅಲ್ಲಲ್ಲಿ ಅತೀ ಸೂಕ್ಷ್ಮವಾದ ರಂಧ್ರಗಳನ್ನು ಹೊಂದಿದ್ದು ಅವುಗಳ ಮೂಲಕ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲ್ಯಮ್ನ ಜೊತೆ ಸಂಪರ್ಕ ಹೊಂದಿದೆ ಪೊರೆಯ ಒಳಗಡೆ ಇರುವ ವಿಶಿಷ್ಟ ದ್ರವಕ್ಕೆ ಕೋಶಕೇಂದ್ರ ದ್ರವ್ಯ ಎಂದು ಹೆಸರು ಈ ದ್ರವ್ಯದಲ್ಲಿ ಜಾಲರೂಪದ ಒಂದು ರಚನೆಯಿದ್ದು ಅದಕ್ಕೆ ಕ್ರೊಮ್ಯಾಟಿನ್ ಜಾಲ ಎಂದು ಕರೆಯಲಾಗುತ್ತದೆ ಇದು ಆನುವಂಶೀಯ ವಸ್ತುವಾದ ಡಿ ಎನ್ ಎ ಜೊತೆಗೆ ಹಿಸ್ಟೋನ್ ಎಂಬ ವಿಶಿಷ್ಟ ಪ್ರೋಟೀನ್ ಅಣುಗಳನ್ನು ಒಳಗೊಂಡಿದೆ ಕೋಶ ಕೇಂದ್ರದ ಮಧ್ಯಭಾಗದಲ್ಲಿ ದುಂಡಾದ ಕಿರುಕೋಶ ಕೇಂದ್ರ ಎಂಬ ರಚನೆ ಕಂಡುಬರುತ್ತದೆ ಕೋಶ ಕೇಂದ್ರವು ಜೀವಕೋಶದ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುವ ಕಾಣದಂಗ ಇದುವರೆಗೂ ಜೀವಕೋಶದ ವಿವಿಧ ರಚನೆಗಳನ್ನು ನಾವು ತಿಳಿದುಕೊಂಡೆವು ಅದರಲ್ಲಿ ನೀವು ಗಮನಿಸಿದಂತೆ ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳಿಗೆ ಕೆಲವು ವ್ಯತ್ಯಾಸಗಳಿವೆ ಈ ವ್ಯತ್ಯಾಸಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಮಕ್ಕಳೇ ನಿಮಗೊಂದು ಪ್ರಶ್ನೆ ಎಲ್ಲ ಜೀವಕೋಶಗಳು ಅತ್ಯಂತ ಸೂಕ್ಷ್ಮ ಗಾತ್ರ ಹೊಂದಿವೆ ಇದಕ್ಕೆ ಕಾರಣವೇನು ಯೋಚಿಸಿ ನೋಡಿ ಇದನ್ನು ಮುಂದಿನ ವೀಡಿಯೋದಲ್ಲಿ ಚರ್ಚಿಸೋಣ